ಸಾಧಾರಣ 1,000ಕ್ಕೂ ಹೆಚ್ಚು ವರ್ಷದ ಹಿಂದಿನ ದೇವಸ್ಥಾನ. ರಾಷ್ಟ್ರಕೂಟರಲ್ಲಿತ್ತು, ಮತ್ತು ವಿಜಯನಗರ ಅರಸರಿಗೆ ಬಂತು, ಮತ್ತು ಕೆಲವು ಸಂಸ್ಥಾನದವರು ಇದನ್ನು ಕಟ್ಟಿಸಿದ್ರು ಅಂತ ಒಂದು ಪ್ರತೀತಿ ಉಂಟು. ಅದಕ್ಕೂ ಮತ್ತು ನಮ್ಮ ದೇವಸ್ಥಾನ ಸಂಗನಾಡ ಮಾಲಿಂಗೇಶ್ವರಿಗೆ ಕಂಪೇರ್ ಮಾಡಿದರೆ ವಾಸ್ತು ಭಾರಿ ರಿಸೆಂಬ್ಲೆನ್ಸ್ ಉಂಟು. ಗರ್ಭಗುಡಿ ಹತ್ತಿರಕ್ಕೆ ಹೋಗ್ಬೋದು, ಸೈಡಿಗೆ ಗಣಪತಿ ಪಾರ್ವತಿ ಇತ್ಯಾದಿಗಳು ಹಾಗೆ. ಅದು ಭಾರಿ ದೊಡ್ಡ ದೇವಸ್ಥಾನ, ನಮ್ಮದು ಸಣ್ಣ ಮಿನಿಯೇಚರ್ ಫಾರ್ಮ್ ಅಂತ ಹೇಳ್ಬೋದು. ಹಾಗೆ ವಾಸ್ತುಶಿಲ್ಪಕ್ಕೆ ಭಾರಿ ಹೊಂದಿಕೆ ಇರುವ ಕೆಳದಿಯವರ ವಾಸ್ತುಶಿಲ್ಪ. ಇವನ್ ನಂದಿಯನ್ನು ಕಂಪೇರ್ ಮಾಡಿದರೆ ಅವರ ನಂದಿಗೂ ಅವರದ್ದು ಭಾರಿ ದೊಡ್ಡ ನಂದಿ. ಅದರ ಕೆತ್ತನೆ, ಆ ಕೊರಳಿರುವ ಗಂಟೆ, ಕೊರಳಿಗೆ ಕಟ್ಟಿದ ಮಾಲೆ, ಆ ಗಂಟು, ಅದನ್ನೆಲ್ಲ ಕಂಪೇರ್ ಮಾಡಿದರೆ ಆಲ್ಮೋಸ್ಟ್ ಕೆಳದಿಯವರೇ ಮಾಡಿಸಿದಂಥ ದೊಡ್ಡ. ನಮಗೇನು ಇದರದ್ದು ಪ್ರೂಫ್ ಏನಿಲ್ಲ ಆ ವಿಷಯದಲ್ಲಿ, ಇಷ್ಟವರೆಗೆ ಸಿಗಲಿಲ್ಲ. ಆದರೆ ಅಷ್ಟಮಂಗಳ ಪ್ರಶ್ನೆ ಇಂಥದ್ರಿಂದ ಇಂಥದ್ರಲ್ಲಿ ಕೇಳಿ ಬಂದಂತೆ ಇದು ಮೇನ್ಲಿ ಕೆಳದಿಯವರು ಕಟ್ಟಿದ್ದಂಥ ಆಲ್ಮೋಸ್ಟ್ ಪ್ರೂವ್ ಆಗ್ತದೆ. 1840 ನಮ್ಮ ಎಡ್ತ್ರೆಯ ದುರ್ಗಾಕ್ಷೇತ್ರದ್ದು ಇದ್ದರು ಅವರು. ಹಾಳಾದ ದೇವಸ್ಥಾನ ಪರಕೀಯರ ದಾಳಿಯಲ್ಲಿ ಹಾಳಾಗಿತ್ತು, ಅದನ್ನು ಅವರು ಪುನಃ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾರೆ. ಈಗ ಸಾಧಾರಣ ಸ್ವಲ್ಪ ಅಜೀರ್ಣಾವಸ್ಥೆಗೆ ಹೋಗೋದ್ರಿಂದ ದೇವಸ್ಥಾನವನ್ನು ಪುನರ್ನಿರ್ಮಾಣಕ್ಕೆ ನಾವೆಲ್ಲ ಸ್ವಲ್ಪ ಆಲೋಚನೆ ಮಾಡಿ ಅಷ್ಟಮಂಗಳ ಪ್ರಶ್ನೆ, ವೀಡೆ ಪ್ರಶ್ನೆ ಇಂಥದ್ದೆಲ್ಲ ಮಾಡಿ ಈಗ ನಾವು ಒಂದು ಮುಂದೆ ಹೆಜ್ಜೆ ಇಟ್ಟಿದ್ದೇವೆ. ಭಾರಿ ದೊಡ್ಡ ದೇವಸ್ಥಾನ, ಎಷ್ಟು ಸಿಂಪಲ್ ಆಗಿ ಕಟ್ಟಲಿಕ್ಕೆ ಹೋದರೂ ಈಶ್ವರನ ಗರ್ಭಗುಡಿಯ ಪಂಚಾಂಗ, ನಂದಿ ಮಂಟಪದ ಪಂಚಾಂಗ, ಮಹಿಷಮರ್ದಿನಿಯ ಪಂಚಾಂಗಕ್ಕೆ ನಮಗೆ ಆದ ಖರ್ಚಿಗೆ ಹೋಲಿಸಿದರೆ ಇದು ಸಾಧಾರಣ ಭಾರಿ ದೊಡ್ಡ ದೇವಸ್ಥಾನ ಆಗುವ ಎಲ್ಲ ಲಕ್ಷಣ ಉಂಟು. ನೀವು ಗರ್ಭಗುಡಿ ನೋಡಿದರೆ ಗರ್ಭಗುಡಿಯ ವಿಸ್ತಾರ 23x23 ಫೀಟ್ ಅಂತೆ. ಹಾಗೆ ನಮ್ಮ ದೇವಸ್ಥಾನ ಸಾಧಾರಣ ಸೌತ್ ಇಂಡಿಯಾದಲ್ಲಿ ಅಷ್ಟು ದೊಡ್ಡ ಗರ್ಭಗುಡಿ ಇರುವ ದೇವಸ್ಥಾನ ಎಲ್ಲೂ ಇಲ್ಲ. ಇದಕ್ಕೆ ಅಷ್ಟಮಂಗಳ ಪ್ರಶ್ನೆಗೆ ಪದ್ಮನಾಭ ಶರ್ಮಾ ಇರಿಂಜಾಲ ಕೂಡ ಭಾರಿ ಭಾರಿ ಪ್ರಶ್ನೆಯಲ್ಲಿ ಭಾರಿ ಒಂದು ಹೆಸರು ಮಾಡಿದವರು. ಅವರು ಬಂದಿದ್ದರು ದೇವಸ್ಥಾನಕ್ಕೆ, ಅವ್ರ ಹತ್ರ ಕೇಳಿಕೊಂಡು ಅವರು ಹೇಳಿದ ಪ್ರಕಾರ ನಾವು ಮುಂದುವರಿಸ್ತಾ ಇದ್ದೇವೆ. ಪ್ರತಿಯೊಂದನ್ನು ಈಗ ಯಕ್ಷಿಯ ಪ್ರತಿಷ್ಠೆ ಆಯಿತು, ಅದರೊಟ್ಟಿಗೆ ಸಣ್ಣ ನಾಗವನ ಇತ್ತು, ಅದರ ಪ್ರತಿಷ್ಠೆ ಆಯಿತು. ಈಗ ಮೊನ್ನೆ ಒಂದು ತಿಂಗಳ ಹಿಂದೆ ನಾಗದೇವರ ಪ್ರತಿಷ್ಠೆ ಮಾಡಿತ್ತು. ಈಗ ದೇವಸ್ಥಾನಕ್ಕೆ ಕೈ ಇಟ್ಟಿದೆ ನಮ್ಮ ನೀವು ನಾಗ ನೋಡಿದರೆ ಅದರಲ್ಲಿ ಒಂದು ಪಾತಾಳ ನಾಗ ಅಂತ ಉಂಟು ನಮ್ಮ ನಾಗನ ಬನದಲ್ಲಿ. ಅದು ಸಾಧಾರಣ ಇಲ್ಲಿ ನಾನು ಕೇಳಿದ ಪ್ರಕಾರ ಕುಂದಾಪುರ ತಾಲೂಕಲ್ಲಿ ಅಂಥದ್ದು ಎಲ್ಲೋ ಒಂದು ಉಂಟಂತೆ, ಬಿಟ್ಟರೆ ಬೇರೆ ಎಲ್ಲಿಯೂ ನೋಡಲಿಕ್ಕೆ ಸಿಗುವುದಿಲ್ಲ. ಭಾರಿ ಒಂದು ರೇರ್ ಪೀಸ್ ಅಂತ ಹೇಳ್ತಾರೆ. ನಾವು ಸದ್ಯಕ್ಕೆ ಸುತ್ತುಗೋಳಿಯನ್ನು ಮುಟ್ತಾ ಇಲ್ಲ ನಾವು, ಯಾಕಂದರೆ ಫೈನಾನ್ಷಿಯಲ್ ಕನ್ಸ್ಟ್ರೈನ್ಸ್. ಈಗ ಗರ್ಭಗುಡಿ, ಈಶ್ವರನ ಗರ್ಭಗುಡಿ, ನಂದಿ ಮಂಟಪ, ಹೊರಗೆ ಮಹಿಷಮರ್ದಿನಿಯನ್ನು ಮಾಡಿ ಮತ್ತೆ ಮುಂದೆ ಎಲ್ಲ ಕೂಡಿ ಬಂದರೆ ಸುತ್ತುಗೋಳಿಗೆ ಕೈ ಹಾಕುವಂತ ಇದ್ದೇವೆ. ಈ ಸದ್ಯಕ್ಕೆ ಇದಿಷ್ಟನ್ನು ಮಾಡ್ತಾ ಇದ್ದೇವೆ. ಸುಮಾರು ವರ್ಷದ ಹಿಂದೆ ಮಹಿಷಮರ್ದಿನಿ ಮತ್ತು ಗಣಪತಿಯ ಮೂರ್ತಿ ಕೆರೆ ದಂಡೆಯಲ್ಲಿತ್ತು, ಅದಕ್ಕೆ ನಮ್ಮ ಭಟ್ರು ಪೂಜೆ ಮಾಡ್ತಾ ಇದ್ರಂತೆ. ಹಾಗೆ ಯಾರೋ ದೇವಸ್ಥಾನಕ್ಕೆ ಬಂದವರು ಅದು ಮೂರ್ತಿ ಭಿನ್ನ ಆಗಿದೆ, ಅದು ಇಟ್ಕೊಳ್ಬಾರ್ದು ಅಂತ ಹೇಳಿ ನನ್ನ ತಂದೆ ಹತ್ರ ಹೇಳಿ ಅದನ್ನು ಧರ್ಮಸ್ಥಳ ಮ್ಯೂಸಿಯಂಗೆ ಕೊಟ್ಟಿದ್ದು. ಆದರೆ ಈ ಮಹಿಷಮರ್ದಿನಿ ಇದು ಸಾಧಾರಣ 10ನೇ ಶತಮಾನದ ಮೂರ್ತಿ ಅಂತ ಹೇಳ್ತಾರೆ ಆರ್ಕಿಯಲಾಜಿಕಲ್ ಸರ್ವೆ ಪ್ರಕಾರ. ಭಾರಿ ಒಂದು ಏನಾಗ್ತದೆ ಸಾನ್ನಿಧ್ಯ ಇರುವ ಮೂರ್ತಿ ಅಂತೆ. ಹಾಗೆ ನಾವು ಎಲ್ಲಿ ಪ್ರಶ್ನೆ ಕೇಳಿದ್ರು ಅಷ್ಟಮಂಗಳದ ಮೊದಲು ಈ ದೇವಸ್ಥಾನ ದೇವಿ ದೇವಸ್ಥಾನ ಅಂತ ಹೇಳ್ತಾ ಇದ್ರು. ಅಷ್ಟಮಂಗಳದಲ್ಲಿ ಏನು ಹೇಳಿದ್ರಂದರೆ ಬೇರೆ ಸಪ್ರೇಟ್ ಆಗಿ ದೇವಿಗೆ ಪ್ರತ್ಯೇಕ ಸಾನ್ನಿಧ್ಯವನ್ನು ಕೊಟ್ಟು ಚಿಕ್ಕ ಚಂದ್ರದ ಗುಡಿ ಮಾಡಬೇಕಂತ ಅಷ್ಟಮಂಗಳದಲ್ಲಿ ಮೂಡಿ ಬಂತು. ಕೆಲವು ವಿಶಿಷ್ಟ ಅಂದರೆ ಚಿಕ್ಕ ಒಂದು ಹಳ್ಳಿಯಲ್ಲಿರುವ ದೇವಸ್ಥಾನ ಆದರೂ ಇಲ್ಲಿ ಒಂದು ದೇವಸ್ಥಾನದಲ್ಲಿ ಒಂದು ಉತ್ಸವ ಮೂರ್ತಿ ಉಂಟು. ಅದರಲ್ಲಿ ಈಶ್ವರ ಲೆಫ್ಟ್ ಹ್ಯಾಂಡಲ್ಲಿ ಅಭಯ ಮಾಡ್ತಾ ಇರೋದು, ಎಡಕೈಯಲ್ಲಿ ಅಭಯ ಕೊಡ್ತಾ ಇರೋದು ಅಂಥ ಒಂದು ಉತ್ಸವ ಮೂರ್ತಿ ಎಲ್ಲಿಯೂ ಈಶ್ವರನ್ ಎಲ್ಲಿಯೂ ಪ್ರಪಂಚದಲ್ಲಿ ಎಲ್ಲಿಯೂ ನೋಡಲಿಕ್ಕೆ ಸಿಗುವುದಿಲ್ಲ ಅಂತ ಹೇಳ್ತಾರೆ ನಾನು ಕೇಳಿದ ಪ್ರಕಾರ. ಅಂಥದ್ದು ಇದೊಂದು ವಿಶಿಷ್ಟ. ಟ್ರೈನ್ಸು ಹೊರಗೆ ಬರಲಿಕ್ಕೆ ಎಲ್ಲ ಮೊದಲಿನ ಹಾಗೆ ರಶ್ ಆಗೋದು, ದೂಡಿಕೊಳ್ಳೋದು ಅಂಥ ಪರಿಸ್ಥಿತಿ ಬರಲಿಕ್ಕಿಲ್ಲ ಅಂತ ತೋರ್ತದೆ ಇದೆಲ್ಲ ಒಂದು ದೇವಸ್ಥಾನ ಕರೆಕ್ಟಾಗಿ ಆದರೆ. ಹೊಸ ದೇವಸ್ಥಾನ ರೆಡಿ ಆಗಬೇಕು, ಮುಟ್ಟಿ ಪೂಜೆ ಹೊಸ ದೇವಸ್ಥಾನದಲ್ಲೇ ಆಗಬೇಕಂತ ಒಂದು ಆಸೆ.